ಎಸ್, ಸಿನಿಮಾಗೆ ಸಂಬಂಧಿಸಿದಂತೆ ಸಿನಿಮಾದ ಪ್ರೊಡ್ಯೂಸರ್ ಶಿಲ್ಪಾ ಶ್ರೀನಿವಾಸ್ ಅವರ ಬ್ರದರ್ ನಮ್ಮೊಟ್ಟಿಗಿದ್ದಾರೆ, ಚಂದ್ರಶೇಖರ್ ಅವರು. ಬನ್ನಿ, ಅವ್ರನ್ನು ಕೂಡ ಮಾತಾಡ್ಸೋಣ. ಹಾಗೆಲ್ಲ ಸೆಟ್ಟಲ್ಲಿ ಏನಾಗಿತ್ತು, ಹೇಗಿತ್ತು, 25 ವರ್ಷದ ಹಿಂದಿನ ವಿಚಾರ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. 25 ವರ್ಷದ ಹಿಂದಿನ ಉಪೇಂದ್ರ ಸಿನಿಮಾ ಈಗ ಮತ್ತೆ ರಿಲೀಸ್ ಆಗಿದೆ, ತಮ್ಗೇನು ಅನ್ನಿಸ್ತಾ ಇದೆ? ಇವತ್ತಿನ ತನಕ ಶೂಟಿಂಗಲ್ಲಿ ಅವರು ಪೂಜೆ ಸ್ಟಾರ್ಟ್ ಆದಲ್ಲಿಂದ ಎಂಡ್ವರೆಗೂ ಒಂದು ದಿವಸ ಕೂಡ ನಮ್ಮ ಶಿಲ್ಪಾ ಶ್ರೀನಿವಾಸರು ಸೆಟ್ಟಿಗೆ ಬರಲಿಲ್ಲ. ಅದನ್ನೆಲ್ಲ ನೋಡ್ಕೊತಾ ಇದ್ದಿದ್ದು ನಾವು, ಪ್ಲಸ್ ನಮ್ಮ ಹರೀಶ್ ಅಂದ್ಬಿಟ್ಟು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು, ನಾವು ಇಬ್ಬರೇ ಅದನ್ನು ಮೇಂಟೈನ್ ಮಾಡ್ತಾಯಿದ್ದೋ. ಈ ಕರಿಮಣಿ ಮಾಲೀಕ ಹುಟ್ಟಿದ್ದು ಎಲ್ಲಿ ಎಲ್ಲಿ ಅಂತ ಇವತ್ತು ಇಡೀ ಕರ್ನಾಟಕದಲ್ಲೇ ಅದ್ರ ಬಗ್ಗೆ ದೊಡ್ಡದು ಒಂದು ವಿಷಯ ಆಗಿದೆ. ಆ ಕರಿಮಣಿ ಮಾಲೀಕ ಯಾರು ಅಂತಂದರೆ ಶಿಲ್ಪಾ ಶ್ರೀನಿವಾಸ್ ಅವರು. ಅದು ಹುಟ್ಟಿದ್ದು ಎಲ್ಲಿ ಅಂತಂದರೆ ಅಶೋಕ ಹೋಟೆಲಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಯಿತು ಕರಿಮಣಿ ಮಾಲೀಕ ಅಂತ. ಅವತ್ತಿನ ದಿವಸ ಪೂಜೆ ಆಯಿತು, ಪೂಜೆ ದಿವಸ ಆ ಸಾಂಗ್ ಅಂತು, ಆ ಸಾಂಗಿಂದ ಕರಿಮಣಿ ಮಾಲೀಕ ಹುಟ್ಟಿತು. ಅದರ ಪ್ರೊಡ್ಯೂಸರ್ ಬಂದು ಶಿಲ್ಪಾ ಶ್ರೀನಿವಾಸ್ ಅವರು. ಉಪೇಂದ್ರ ಮತ್ತು ಪ್ರೇಮ ಅವರ ಒಡನಾಟ ಹೇಗಿರ್ತಾ ಇತ್ತು? ಯಾಕಂದರೆ ಗುರು ಕಿರಣ್ ಅವರು ಒಂದು ಕಡೆ ಹೇಳ್ತಾರೆ, ಅವರಿಬ್ಬರು ಮುನಿಸ್ಕೊಳ್ತಾ ಇದ್ರು, ಹಾಗಾಗಿ ಅವರಿಗೋಸ್ಕರ ಹುಟ್ಟಿದಂಥ ಹಾಡು ಅಂತ ಒಂದು ಕಡೆ ಹೇಳಿದ್ದಾರೆ. ಅದು ಹೇಗಿತ್ತು ಸರ್, ಅವರಿಬ್ಬರು ಅದು ಸೆಟ್ಟಲ್ಲಿ ಹೇಗಿರ್ತಾ ಇದ್ರು ಸರ್, ನಿಜಾನ ಅದು? ಇಲ್ಲಮ್ಮ, ಅದೆಲ್ಲ ಸುಳ್ಳು. ಯಾಕೆಂದರೆ ವರ್ಕ್ ಅಂದರೆ ಅವರು ಉಪೇಂದ್ರ ಅವರು ವರ್ಕಲ್ಲಿ ಮಾತ್ರ ಒಂಥರ ರಾಕ್ಷಸ ಥರ. ಅವರು ಯಾವುದೇ ಕೆಲಸ ಬೇರೆ ಕೆಲಸ ಏನಿದ್ರೂ ಬಿಟ್ಬಿಟ್ಟು ಫಿಲಮ್ ಬಗ್ಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಅದ್ರ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ. ಪ್ರತಿ ಜಾಗದಲ್ಲಿ ಅವ್ರಿಗೆ ಟೈಮ್ ಅಂದರೆ ಟೈಮ್ ಪ್ರಕಾರ ಪ್ರತಿಯೊಬ್ಬರು ಬರಬೇಕು. ಯಾಕೆಂದರೆ ಬೇರೆ ಆರ್ಟಿಸ್ಟ್ಗಳು ಬರಲಿ ಬರದೇ ಇರಲಿ ಇವರು ಆಲ್ರೆಡಿ ಪ್ರಿಪೇರ್ ಆಗಿರ್ತಾರೆ. ಬೇರೆಯವ್ರು ಬರಲಿಲ್ಲ ಅಂದರೆ ಅವಾಗ ಅವ್ರು ಕೋಪ ಬರುತ್ತೆ. ಕೋಪ ಬಂದಾಗ ಏನಾದರೂ ಒಂದು ಸನ್ನಿವೇಶದಲ್ಲಿ ಏನಾದರೂ ಒಂದು ಮಾತಾಡಿರ್ತಾರೆ, ಅದೆಲ್ಲ ಏನು ದೊಡ್ಡ ವಿಷಯ ಅಲ್ಲ. ತಿರ್ಗಾ ಅದು 5 ನಿಮಿಷ ಆದಮೇಲೆ ಪ್ರತಿಯೊಂದು ಎಲ್ಲ ಮುಗ್ದೋಗ್ಬಿಡುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಥರ ಏನು ವಿಚಾರ ಇಲ್ಲ. ದಾಮಿನಿ ಅವ್ರಿಗೆ ಅದು ಮೊದಲನೇ ಚಿತ್ರ ಆಗಿರುತ್ತೆ, ಅವರು ಭಯ ಏನಾದರೂ ಇತ್ತ? ಯಾಕಂದರೆ ತುಂಬ ಚಿಕ್ಕ ಹುಡುಗಿ ಆಗಿರ್ತಾರೆ ಸಿನಿಮಾದಲ್ಲಿ, ಒಂದು ದೊಡ್ಡ ಸ್ಟಾರ್ ಜೊತೆಗೆ ಆ್ಯಕ್ಟ್ ಮಾಡಿದಾಗ ಅವ್ರಿಗೆ ಏನು ಅನ್ನಿಸ್ತಾ ಇತ್ತು ಅವಾಗ? ನೀವೇನಾದರೂ ಯಾರಾದರೂ ಒಂದು ಚಿಕ್ಕ ಮಗುಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾ ಇದ್ರೆ ಉಪೇಂದ್ರ ಅವ್ರು ಏನಾದರೂ? ಇಲ್ಲಮ್ಮ, ಅದ್ರ ಬಗ್ಗೆ ಎಲ್ಲ ಉಪೇಂದ್ರ ಅವರು ಆಲ್ರೆಡಿ ಆ ಮಗು ನೀನು ಏನು ಮಾಡ್ತೀಯೋ ನೀನು ಮಾಡಮ್ಮ ಅನ್ನೋ ಥರ ಬಿಟ್ಬಿಟ್ಟಿದ್ರು. ಯಾಕೆಂದರೆ ಆ ಹುಡುಗಿಯೂ ಅಷ್ಟೇ, ಯಾವುದೇ ಕಾರಣಕ್ಕೂ ನೀವು ಹಿಂಗೆ ಮಾಡು ಹಂಗೆ ಮಾಡು ಅಂತ ಇವ್ರ ಹತ್ರ ಹೇಳಿಸ್ಕೊಳ್ಳೋಂಥ ಮೆಚುರಿಟಿ ಆಲ್ರೆಡಿ ಬಂದಿತ್ತು ಆ ಹುಡುಗಿಗೆ. ಸಣ್ಣ ಹುಡುಗಿ ಆದರೂ ಕೂಡ ಮೆಚುರಿಟಿ ಇತ್ತು. ಇವರು ಪ್ರತಿಯೊಂದು ಒಂದು ಕ್ಯಾರೆಕ್ಟರ್ ಯಾವ ಈ ರೀತಿ ಬರಬೇಕು ಈ ರೀತಿ ಬರಬೇಕು ಅಂತ ಹೇಳ್ಬಿಡೋರು, ಹೇಳಿದ ತಕ್ಷಣ ಆ ಹುಡುಗಿ ಮಾಡ್ಕೊಂಡು ಹೋಗೋದು. ಓಕೆ ಸರ್, ಇದು ಕಾಸ್ಟ್ಯೂಮ್ ಎಲ್ಲ ಆಗಲೇ ಡಿಫ್ರೆಂಟ್ ಉಪ್ಪಿ ಡಿಫ್ರೆಂಟಾಗಿ ಹಾಕ್ತಾಯಿದ್ರು, ಕಾಸ್ಟ್ಯೂಮ್ಸ್ ಎಲ್ಲ ಹೇಗಿರ್ತಾ ಇತ್ತು ಅವಾಗ ವಿಚಾರ? ಸರ್, ಕಾಸ್ಟ್ಯೂಮ್ಸು ಅಂತಂದರೆ ನೀವು ಇವತ್ತಿನ ದಿವಸ ಯಾವುದೇ ಒಂದು ಹೀರೋಗೆ ಕಾಸ್ಟ್ಯೂಮ್ಸ್ ಅಂತಂದರೆ ಆ ಕಾಸ್ಟ್ಯೂಮ್ಸ್ನ ನಾವು ಫಿಲ್ ಮಾಡೋದೇ ದೊಡ್ಡ ಕಷ್ಟ. ಆವಾಗ ನಾವೆಲ್ಲ ಈ ಗೋಣಿಚೀಲ ಬರುತ್ತಲ್ವ, ಆ ಗೋಣಿಚೀಲನ ಅದಕ್ಕೆ ಪೇಂಟಿಂಗ್ ಮಾಡಿ ಅದನ್ನು ಡಿಸೈನ್ ಮಾಡಿ ಅದನ್ನು ಕಾಸ್ಟ್ಯೂಮ್ ಮಾಡೋರು. ಇವತ್ತವರೆಗೂ ಯಾವ ಹೀರೋ ಕೂಡ ಆ ಥರ ಕಾಸ್ಟ್ಯೂಮ್ ಉಪೇಂದ್ರ ಪಿಕ್ಚರ್ಸ್ ಇರುವಂಥ ಕಾಸ್ಟ್ಯೂಮ್ ಯಾರೂ ಹಾಕಿಲ್ಲ. ಸರ್, ಉಪ್ಪಿಯವರ ಹೇರ್ಸ್ಟೈಲ್ ವಿಚಾರಕ್ಕೆ ಬಂದರೆ ಆಗಲಿಂದ ಡಿಫ್ರೆಂಟ್ ಹೇರ್ಸ್ಟೈಲ್, ಈ ಸಿನಿಮಾದಿಂದಲೂ ಕೂಡ ಅವರು ಬೊಂಬಾಟ್ ಹೇರ್ಸ್ಟೈಲ್ ಅಂತ ಒಂದು ಮಗುದು ಹೇರ್ಸ್ಟೈಲ್ ಹಾಕ್ಕೊಳ್ತಾರೆ. ಸೊ ಹೇರ್ಸ್ಟೈಲ್ ಕ್ರಿಯೇಟಿವಿಟಿ ಬಗ್ಗೆ ಹೇಳೋದಾದರೆ ನೀವು? ಅಮ್ಮ, ಅದು ಅವರು ಆ ಪಿಕ್ಚರಲ್ಲಿ ಮಾಡಬೇಕು ಅಂತ ಏನೂ ಮಾಡಿಲ್ಲ. ಅವ್ರಿಗಿರುವಂಥ ಫಾಲೋವರ್ಸ್ಗಳು ಆ ಪಿಕ್ಚರು ನೋಡೋ ಟೈಮಲ್ಲಿ ಅವರವರೇ ಒಂದೊಂದು ಫೋಟೋಗಳನ್ನ ಕ್ರಿಯೇಟ್ ಮಾಡಿ ಉಪ್ಪಿ ಸರ್ಗೆ ಕಳಿಸೋರು. ಅದನ್ನು ನೋಡ್ತಾ ಅವ್ರ ಮೈಂಡಲ್ಲಿ ಯಾವ ಥರ ಅದು ಉತ್ಪತ್ತಿ ಆಯಿತು ಏನು ಅಂತ ಅವ್ರ ಕಲ್ಪನೆಯೇ ಯಾರಿಗೂ ಕೈಲೂ ಊಹೆ ಮಾಡೋಕ್ಕಾಗಲ್ಲ. ಆ ರೀತಿ ಅದನ್ನು ಊಹೆ ಮಾಡಿಕೊಂಡು ಈ ಮಗುನ ಅವರು ಬೆಳೆಸಿದ್ದಾರೆ. ಸಿನಿಮಾ ಕ್ಲೈಮ್ಯಾಕ್ಸ್ ಬಗ್ಗೆ ನಿಮ್ಗೇನು ಅನ್ನಿಸ್ತಾ ಇತ್ತು ಸರ್? ಆಗ ಈ ಕ್ಲೈಮ್ಯಾಕ್ಸ್ ಬಗ್ಗೆ ಇವತ್ತರೆಗೂ ಅಟ್ಲೀಸ್ಟ್ ನಾವು 25 ವರ್ಷದಿಂದ ನಾವು ನೋಡಿದ್ದೀವಿ, ಬಟ್ ನಮಗೂ ಸರಿಯಾಗಿ ಅದ್ರ ಬಗ್ಗೆ ಇವತ್ತರೆಗೂ ಸರಿಯಾಗಿ ಕ್ಲಾರಿಟಿ ಇಲ್ಲ. ಮೂರು ಜನ ಹೀರೋಯಿನ್ ಬರ್ತಾರಲ್ಲ ಕ್ಲೈಮ್ಯಾಕ್ಸಲ್ಲಿ, ಆವಾಗ ಹೇಗಿತ್ತು ಸರ್? ಅದೇ ನೀವು ನೋಡ್ತಿರಲ್ಲ ಪಿಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಆ ಮೂರು ಕ್ಯಾರೆಕ್ಟ್ರ್ ಬಂದು ಇವಾಗ ಸಮುದ್ರದಲ್ಲಿ ಅಲೆ ಬರುತ್ತೆ, ಆ ಸಮುದ್ರದ ನೀರನ್ನ ಯಾರೂ ಕುಡಿಯೋಲ್ಲ. ಹಾಗೆ ಅದರಲ್ಲಿ ಬರುವಂಥ ಉಪ್ಪು, ಆ ಉಪ್ಪು ಪ್ಲಸ್ ಅವ್ರ ಫಿಲ್ಟ್ರು, ಉಪೇಂದ್ರ ಅವ್ರ ಫಿಲ್ಟ್ರು, ಆ ಫಿಲ್ಟ್ರಿಗೂ ಉಪ್ಪಿಗೂ ಆಗಿನ ಕಾಲದಲ್ಲಿ 25 ವರ್ಷ ಹಿಂದ್ಗಡೆ ಅದನ್ನೇ ಟ್ಯಾಲಿ ಮಾಡೋರೆ. ಯಾಕೆಂದರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋದೊಂದು ಸಾಂಗ್ ಮಾಡಿದ್ರಲ್ಲ, ಆ ಸಾಂಗು ಇವತ್ತಿಗೂ ಕೂಡ ಎವರಿ ಗ್ರೀನ್ ಸಾಂಗ್ ಅದು. ಎಸ್, ಇದಿಷ್ಟು ಉಪೇಂದ್ರ ಸಿನಿಮಾದ ಬಗ್ಗೆ ನಿರ್ಮಾಪಕರ ಅನುಭವದ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆಗೆ ದೀಕ್ಷಾ, ಸಾಮ್ರಾಟ್ ನ್ಯೂಸ್, ಬೆಂಗಳೂರು.